ಮಡದಿ ಮಕ್ಕಳು ಇದಾರೆ, ಅಜ್ಜಿ ಇಲ್ಲ, ಅಜ್ಜಿ ಸತ್ತೋಯ್ತು, ಇಬ್ಬರು ಗಂಡ ಮಕ್ಕಳವ್ರೆ, ಗಂಡ ಮಕ್ಕಳು ಇಬ್ಬರು ಹೆಣ್ ಮಕ್ಳು ಸತ್ತೋದು, ಇಬ್ರು ಗಂಡ ಮಕ್ಕಳವೇ ಮದುವೆ ಮಾಡಿದೀನಿ. ಹೆಣ್ ಮಕ್ಳು ಯಾಕೆ ಹೋಗಿದ್ದು? ಯಾಕೆ ಒಂದು 6 ವರ್ಷ 5 ವರ್ಷ ಸತ್ತೋದು. ಮತ್ತೆ ನಿಮ್ಮ ಧರ್ಮಪತ್ನಿ ಹೋದ್ಮೇಲೆ ದುಃಖ ಆಗಿಲ್ವಾ? ಆ ಸಮಯ ಏನ್ ಮಾಡೋಣ, ಇವಾಗ ನೆನಪಾಗತ್ತಾ? ಇವಾಗ ಮಗನ ಮನೆಗಿದ್ದೆ. ಓಕೆ, ಬದುಕು ಏನನ್ಸುತ್ತೆ? ಬದುಕು ಅದೇ, ಕುರಿ ದಾನಗಳು ಕಾದಿದ್ವಿ, ನೀವು ಬದಲಲ್ಲಣ್ಣ. ಈ ಸಮಯ ತಿರ್ಗಿ ಇಟ್ಕೊಂಡು ವಾರಕ್ಕೆ ಒಂದಿನ ಇಲ್ಲಿ ಬಡ್ದಾಗ ಹೋಗ್ತಿರ್ಲ. ಸೋಮಸೋಮವಾರ ಹಂಗೆ ದೀವಾಲಿ ಮೈಸೂರು ಕೂಡ ವಾರ ವಾರ ಬಂದು ಇಲ್ಲಿಗೆ ಒಂದಿನ ಬನ್ನಿ ಮಾಡಿ ಹೋಗಿ. ಬದುಕುವ ಆಸೆ? ಬದುಕುವ ಹುಣಸೆಗಡ್ಡು ಬೆಳೆಸಿದ್ದೀನಿ. ಇಲ್ಲ, ಬದುಕಬೇಕೆಂಬ ಆಸೆ. ಬದುಕೊಂಬುದು ಅವ್ನ ಭಗವಂತನ ಸ್ವಾಮಿ, ನಮ್ದೇನೈತೆ ಸಾವಿನ ಭಯ? ಸಾವಿನ ಭಯ ಇಲ್ಲ. ಈಗ ಮರಣಕ್ಕೆ ಯಾರು ಸತ್ತ ನಂತರ ಸತ್ತ ನಂತರ ಏನಾಗ್ತೀವಿ? ಸತ್ತ ನಂತರ ಇನ್ನೇನಾಗ್ತೀವಿ? ಒಳ್ಳೆ ಪುಣ್ಯ ಮಾಡಿದ್ರೆ ಒಳ್ಳೆ ಸ್ವರ್ಗ ಸೇರ್ತೀವಿ. ಪಾಪ ಮಾಡಿದ್ರೆ ಇಲ್ಲೇ ಮತ್ತೆ ಬರೋದು. ನಾವು ಎಲ್ಲ ಕಷ್ಟ ಸುಖಗಳು ಎಲ್ಲ ಇಲ್ಲೇ ಇರೋದು. ಮತ್ತೆ ಹುಟ್ಟು ಬಂದ್ರೆ ಇದೇ ಬೆಟ್ಟದಲ್ಲೇ ಬರಬೇಕು ಅಂತ ಆಸೆ ಇದೆಯಾ? ಅವನೇ ಅವನೇ ಯಾವ್ದು ಯಾವ್ದ್ರಾಗ ಹಾಕ್ತಾನೋ ಯಾವ್ದ್ರಾಗ ಬಿಡ್ತಾನೋ. ಮರುಭೂಮಿಲಿ ಹಾಕಿದ್ರೆ ನಮ್ಗೆ ನಮ್ಗೇನು ಅದು ಗೊತ್ತಾಗಲ್ಲ. ಕಾಡಲ್ಲಿ ಹುಟ್ಟಿಸಿದ್ರೆ ಎಲ್ಲಿ ಹುಟ್ಟಿರೋ ಅವ್ನು ಎಲ್ಲಿ ಹುಟ್ಟಿಸ್ತಾನೋ ಎಲ್ಲಿ ಮಾಡ್ತಾನೋ ಅದು ನಾವು ಅವನಿಗೆ ಗೊತ್ತ. ನಮ್ದೇನೈತಿ ಹಾವು ಮಾಡಿದ್ರೆ ಯಾವ್ದು ಮಾಡಿದ್ರು ಅವನ್ ನಮ್ದೇ ನಮ್ದೇನಿಲ್ಲ. ಇಲ್ಲಿ ಮಾಡಿದ್ರೆ ಏನ್ ಮಾಡಕ್ಕಾತೈತೆ? ಅಯ್ಯೋ ಸೇನೆ, 84 ಲಕ್ಷ ಜೀವರಾಶಿನೂ ಎತ್ತಿ ಎತ್ತಿ ಸುತ್ತು ಬಿಟ್ಟು ಸುತ್ತು ಕೊಟ್ಟು ಈ ಭೂಲೋಕ ಬಂದ್ಬಿಟ್ಟು ನಾವು ಮಾನವ ಜನ್ಮ. ಮಾನವ ಜನ್ಮ ಅದು ಶ್ರೇಷ್ಠವಾದ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳು ಕೊಟ್ಟವನು ಬುದ್ಧಿನ ಜ್ಞಾನ ಸ್ವರ್ಣ ಎಲ್ಲ ಕೊಟ್ಟವನೇ. ಅವ್ಕೆ ಮಾತು ಬರಲ್ಲ, ನಮಗೆ ಮಾತು ಬರ್ತದೆ ಸ್ವಾಮಿ. ಹೇಳಿ ಒಂದು ಹಾಡು. ರತ್ನ ಬಂದಿದೆ ನೋಡಿರ ಉನ್ನತ ಜೀವ, ರತ್ನ ಬಂದಿದೆ ನೋಡಿರ ಕೃತಿಗಧಿಕ ಬ್ರಹ್ಮ ಪುರದಿಂದ ಬಂದಿದೆ. ರತ್ನ ಪರೀಕ್ಷೆಯನ ಬಲ್ಲ ಸತ್ಪುರುಷರು, ರತ್ನ ಬಂದಿದೆ ನೋಡಿರ ಸಿರದೋಳು ಹಡಗಿ ಕದೆ ಯಾವಾಗಲೋ ಕರದಲ್ಲಿ ಕಾಣುತ್ತಿದೆ. ವರಚಂದ್ರ ಸೂರ್ಯರುಳು ಬೀದಿ ಹೊಳಿತಿರುವೆ, ದುರಿತ ಕರ್ಮಗಳಿದವಾಗೆ ಕಾಣುತ್ತಲಿದೆ. ರತ್ನ ಬಂದಿದೆ ನೋಡಿರ ಉನ್ನತ ಜೀವ, ರತ್ನ ಬಂದಿದೆ ನೋಡಿರ ಅಷ್ಟದಳಂಗಳಿಂದ ಆ ರತ್ನವೋ ದಿಟ್ಟವಾಗಿದೆ ಅದರಿಂದ. ದೃಷ್ಟಿಯ ನಗಲದೆ ನೋಡಿದನು ಪುರುಷನು, ನಷ್ಟ ಪಾತಕನಾಗಿ ಶ್ರೇಷ್ಠವಾಗುವರಂತೆ. ರತ್ನ ಬಂದಿದೆ ನೋಡಿರ ಉನ್ನತ ಜೀವ, ರತ್ನ ಬಂದಿದೆ ನೋಡಿರ ರೋತ್ನೆ ಗಾದಿಕ ಬ್ರಹ್ಮಪುರದಿಂದ ಬಂದಿದೆ. ರತ್ನ ಬಂದಿದೆ ನೋಡಿರ ಕಳ್ಳರ ಭಯವಿಲ್ಲವೋ, ಆ ರತ್ನಕ್ಕೆ ಸುಳ್ಳರ ಸುಳವಿಲ್ಲವೋ. ಕಳ್ಳರ ಭಯವಿಲ್ಲವೋ, ಆ ರತ್ನಕ್ಕೆ ಸುಳ್ಳರ ಸುಳವಿಲ್ಲವೋ. ಎಲ್ಲೆಲ್ಲಿ ನೋಡಿದರು ಅಲ್ಲಲ್ಲಿ ಕಾಣುವುದು, ಅವಲ್ಲೇ ನಂದರು ಬಿಡದೆ ಎದುರಿಗೆ ನಿಲ್ವದು. ರತ್ನ ಬಂದಿದೆ ನೋಡಿರ
ಪೊಂದದ ಜೀವದ ಹತ್ತ ಬಂದಿದೆ ನೋಡಿದ ಕರದಲ್ಲಿ ಕಾಣುತ್ತಿದ್ದೆ ಯಾವಾಗಲೂ ಸಿರದೋಳು ಅಡಗಿದ್ದೆ ರತ್ನ ಬಂದಿದೆ ನೋಡಿರೋ ಉನ್ನತ ಜೀವ ರತ್ನ ಬಂದಿದೆ ನೋಡಿರಂ ಸಿರದೋಳು ರತ್ನವನ್ನು ಧರಿಸಿರುವಂತ ಉರುಗಾನ ಹೃದಯದೊಳು ಮೃಗಾಭೂಷಣ ಪಕ್ಷಿ ಹಂಸ ವಾಹನ ಮುಖ್ಯ ಸುರಮೂಲಿ ಹೃದಯವು ನಿತ್ಯ ಬೆಳಗುತ್ತಿದೆ ರತ್ನ ಬಂದಿದೆ ನೋಡಿರೋ ಶಿರದಲ್ಲಿ ಶಿರದೋಳು ಅಡಗಿ ಕದೆ ಯಾವಾಗಲೂ ಕರದಲ್ಲಿ ಕಾಣುತ್ತಿದೆ ಅವರ ಚಂದ್ರ ಸೂರ್ಯರೊಳಗಿದೆ ಅಳಿತಿರುವೆ ತುರಿತ ಕರ್ಮಗಳಳಿದವಾಗೆ ಕಾಣುತ್ತಲಿದೆ ರತ್ನ ಬಂದಿದೆ ನೋಡಿರೋ ಹೊರದೇಶಗಳಲ್ಲಿಯೂ ಆ ದೊರೆ ದೇಶಗಳಲ್ಲಿಯೂ ನವಕೋಟಿಯು ವರನಾರಾಯಣಗಳಲ್ಲಿಯೋ ನರ ಚಕ್ರವರ್ತಿ ಪಕ್ಕದೊಳಗಿಲ್ಲ ಶ್ರೀ ಗುರು ಮಹಾಲಿಂಗನ ಪಾಂಡಾರದೊಳಗಿದೆ ರತ್ನ ಬಂದಿದೆ ನೋಡಿದ ಉನ್ನತ ಜೀವ ರತ್ನ ಬಂದಿದೆ ನೋಡಿದ ಪೃಥ್ವಿಗಾಧಿಕ ಬ್ರಹ್ಮಪುರದಿಂದ ಬಂದಿದೆ ರತ್ನ ಪರೀಕ್ಷಣ ಬಲ್ಲ ಸತ್ಪುರುಷರು ನವೋ ನಮೋ ಶಿವಯ ಸದಾ ಶಿವ ಓ ನಮೋ ಶಿವಯ ಒಂದಮ್ಮ ಕಲಿರಿ ನಾನು ಎಂಬ ದಳಿರಿ ಒಂದಮ್ಮ ಶಿವ ಎಂಬ ಪುಣವ ತಿಳಿರಿ ಓ ನಮೋ ಶಿವಯ ಸದಾ ಶಿವ ಓ ನಮೋ ಶಿವಯ ಪತ್ರಿಗೆ ಭಾಗ್ಯವು ಜ್ಞಾನ ಹಾಕೋ ರಾಜ್ಯವು ಇಚ್ಛೆಯನ್ ಸಾಧಿಸಿ ಮುಕ್ತಿಗ ಯೋಗ್ಯ ಓ ನಮೋ ಶಿವಯ ಶಿವಯ ಓ ನಮೋ ಶಿವಯ ನಮೋ ಶಿವಾಯ ಗುರುವೆ ನಮೋ ಶಿವಾಯ ಗುರುವೆ ನಮೋ ಶಿವಾಯ ಗುರುವೆ ನಮೋ ಶಿವಾಯ ಗುರು ನಮ್ಮ ಶಿವಯ ಓ ನಮೋ ಶಿವಯ ಸದಾ ಶಿವ ಓ ನಮೋ ಶಿವಯ ಮಂತ್ರದ ಮೂಲ ಸ್ವತಂತ್ರದ ಕೀಲ ಅಂತರಂಗದಳು ಆನಂದ ಕೀಲ ಆಗುರು ಸದ್ಗುರು ಜೈ ಹರಗುರು ಮಂಗಳಮ ಸ್ವಾರ್ವತಾಪತ್ಯರರ ಮಹಾದೇವಿ ಲಕ್ಷದ ಮೇಲೆ 96 ಗಣಾಧೀಶ್ವರರ ಪಾದ ಪದ್ಮಗಳಿಗೆ ನಮಸ್ತೆ ನಮಕಂ ಒಂಬತ್ತು ನವರದಲ್ಲಿ ಒಂದು ತಸಿನಿ ದೇವರ ಪಾದಕ್ಕೆ ಶರಣ ಗೋವಿಂದ ಶ್ರೀ ವೆಂಕಟಾಚಲಪತಿ ವರದ ಗೋವಿಂದ ಸಿದ್ದೇಶ್ವರ ವರದ ಗೋವಿಂದ ಆತ್ಮರಾಮ ಪರ ಬ್ರಹ್ಮವರದ ಗೋವಿಂದ ನೋಡಿ ಗೆಳೆಯರೆ 80 ಹರೆಯದ ಜೀವ ಆ ಕಿವಿ ನೋಡಿ ಎಷ್ಟು ಮುದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಆ ಕಿವಿ ಇದು ಆ ಹಾಡು ಎಷ್ಟು ಚೆನ್ನಾಗಿ ಆಡುತ್ತೆ ಆ ಹಳ್ಳಿ ಭಾಷೆ ಸೊಗಡು ನೋಡಿ ಮೃಗಾಭೂಷಣ ಹೇಳಿದು ಉರುಗಾಭೂಷಣ ಅನ್ನೋದು ಅವರು ಮೃಗಾಭೂಷಣ ಅಂತ ಉರುಗಾಭೂಷಣ ಪಕ್ಷಿ ಹಂಸವಾಗನ ಮುಖ್ಯ ನೋಡಿ ಅದು ಉರುಗಾಭೂಷಣನ ಪಕ್ಷಿ ಅಂದ್ರೆ ಉರುಗಾಭೂಷಣ ಪಕ್ಷಿ ಸರ್ಪನೆ ಉರುಗಾಭೂಷಣ ಸರ್ಪದ ಭೂಷಣವನ್ನು ಧರಿಸಿದ ಅವನ ಹಂಸವಾಹನ ಅಂದ್ರೆ ಬ್ರಹ್ಮ ಹೇಳಿ ಉರುಗಾಭೂಷಣ ಪಕ್ಷಿ ಹಂಸವಾಹನ ಮುಖ್ಯ ಸುರಮೂಲಿ ಹೃದಯ ನಿತ್ಯ ಬೆಳಗುತ್ತಿದೆ ಭಾಷೆ ಯಾರು ಬರೆದದ್ದು ರತ್ನ ಬಂದಿದೆ ನೋಡಿರೋ ಆ ರತ್ನದಿಂದ ಅವ್ರು ಹೆಂಗೆ ಉರುಗಕ್ ತಗೋತಾರೆ ಅಂದ್ರೆ ರತ್ನ ವಾಸಿರದಲ್ಲಿ ಹೇಳಿ ಶಿರತೋಳೋ ರತ್ನವನ್ನು ಧರಿಸಿರುವಂತ ಉರುಗ ಅಂದ್ರೆ ನಾಗಮಣಿ ಅದು ನಾಗಮಣಿ ಮುಖ್ಯ ನಾಗಮಣಿ ನಾಗನ ಹೆಡೆ ಮೇಲೆ ಒಂದು ರತ್ನ ಇರುತ್ತೆ
ಆ ರತ್ನವಾಸಿರಾದೋಳು ಧರಿಸಿರುವಂತ ಉರಗ ಭೂಷಣ ಹೆಂಗೆ ವಾವ್ ಏನ್ ಕನೆಕ್ಟಿವಿಟಿ ಇದ್ರ ಇನ್ನೊಂದು ಗೂಢಾರ್ಥ ಹೇಳ್ತೀನಿ ಆ ಉರಗ ಭೂಷಣ ವಿಷ್ಣುವಿನ ವಾಹನ ಅಂದ್ರೆ ಆ ಉರಗ ಭೂಷಣನ ಪಿತ ಬ್ರಹ್ಮನ ವಾಹನ ಹಂಸ ಪಕ್ಷಿ ಅಲ್ಲಿಂದ ತಗೊಂಡೋಗ್ತಾರೆ ಅವರು ಏನಿದು ಹಂಸ ತಕ್ಷಣ ಪಕ್ಷಿ ಅಂದ್ರೆ ಹಂಸ ತಕ್ಷಣ ವಿಷ್ಣುವಿನ ವಾಹನ ಗರುಡ ಪಕ್ಷಿ ಅಂದ್ರೆ ಎಷ್ಟು ಸುಂದರವಾದ ಯಾರೋ ಮಹಾ ಜ್ಞಾನಿಗಳು ಮಾತ್ರ ಇದು ಬರೆಯಕ್ ಸಾಧ್ಯ ನಿಮ್ಗೆ ಹೆಂಗೆ ಯಾರು ಕಲ್ಸಿದ್ರು ನಮ್ಗೆ ಗುರುಗಳಿಂದ ನಾ ಕಲ್ತ್ಕೊಂಡಿ ಗುರುಗಳಿಂದ ಅವರ ತತ್ವಗಳ ಕಲ್ತ್ಕೊಂಡಿದ್ ನಾವು ಒಂದ್ಸಲ ಅದು ಮುಟ್ಟಬೋದ ಒಂದು ಪದ ಹಾಡಿ ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಗನು ಕಾಣಣ್ಣ ಕೀಲು ಮೇಲು ಮಾಡುತ್ತೈತೆ ಮೇಲೆ ಜ್ಯೋತಿಯು ಬೆಳಗುತ್ತೈತೆ ಕಾಳೆ ಗೋಪುರ ಗಗನದಲ್ಲಿ ಬಾಲಕೃಷ್ಣನ ಲೀಲೆಯಲ್ಲಿ ಮೇಲೆ ಮಂಟಪದಲ್ಲಿ ನೋಡಣ್ಣ ಏನ್ ಪದ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಗನು ಕಾಣಣ್ಣ ಕೀಲು ಮೇಲು ಮಾಡುತ್ತೈತೆ ಮೇಲೆ ಜ್ಯೋತಿ ಬೆಳಗುತ್ತೈತೆ ಗಾಳಿ ಗೋಪುರ ಗಗನದಲ್ಲಿ ಬಾಲಕೃಷ್ಣನ ಲೀಲೆಯಲ್ಲಿ ಎಷ್ಟು ಜನರಿಲ್ಲಿದ್ದರೆ ನನ್ನ ಈ ಲೋಕದೊಳಗೆ ಕಷ್ಟವೈತೆ ತಿಳಿಯು ನಮ್ಮಣ್ಣ ಅಷ್ಟತಳದ ಕಮಲದಲ್ಲಿ ಇಷ್ಟಲಿಂಗನ ಕೋಣೆಯಲ್ಲಿ ಅಷ್ಟದಳದ ಕಮಲದಲ್ಲಿ ಲಿಂಗನ ಕೋಣೆಯಲ್ಲಿ ಹುಟ್ಟಿ ಪೂಜೆಯ ಮಾಡುವಂತ ಬೇಗ ಅಟವನ್ನು ಸಾಧಿಸಣ್ಣ ಮೇಲೆ ಮಂಟಪದಲ್ಲಿ ನೋಡಣ್ಣ ಮಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಗನು ಕಾಣಣ್ಣ ಆ ಏಗ ವೆಂಟನು ಮೆಚ್ಚಬೇಡಣ್ಣ ನಿರ್ಗುಣ ರಾಜ ವೇಗಿ ತನ್ನೊಳಗಿಗನು ಕಾಣಣ್ಣ ಏನಿದು ಗುಡಾರ್ಥ ಆ ಏಗ ವೆಂಟನು ನೆಚ್ಚ ಬೇಡಣ್ಣ ನಿರ್ಗುಣ ರಾಜ ಹೇಗೆ ತನ್ನೊಳಗಿಗನು ಕಾಣಣ್ಣ ಸೂಪರ್ ನಾಗಕೂರ್ಮ ದೇವದತ್ತ ಕೃಕಮ ಧನಂಜಯರಿರುವುದಣ್ಣ ನಾಗಕೂರ್ಮ ದೇವದತ್ತ ಕೃಕಮ ಧನಂಜಯರಿರುವುದಣ್ಣ ಆ ಬಾಗಿಲೋ ಒಂಬತ್ತು ಮುಚ್ಚಿ ಭೋಗಿ ಸಯನನ ಸೇವಿ ಸಣ್ಣ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಗನು ಕಾಣಣ್ಣ ಸೂಪರ್ ಅಗ್ನ ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಗನು ಕಾಣಣ್ಣ ಸೂಪರ್ ಜ್ಞಾನವಂತ ನಾಗಬೇಕಣ್ಣ ಕೇಳಣ್ಣ ಕೇಳೋ ಅಗ್ನನ ವಾಕಂಠಿಸಬೇಕಣ್ಣ ಅವ್ಯಾನ ದಾನ ಪ್ರಾಣ ಹಾಪಾನ ಸಾಮಾನ್ಯರಲ್ಲ ನಿನ್ನಲಿಗರು ತಿಳಿಯೋ ನಮ್ಮಣ್ಣ ಆ ಪ್ರಾಣಕಾಂತನ ಪಟ್ಟಣದಲ್ಲೇ ಪ್ರಜ್ಞ ಇರುವ ಸ್ಥಾನವಲ್ಲಿ ಆ ನಾನು ನೀನೆಂಬೆಂತ ಭೇದವು ಏನು ಕಾರಣ ಬಂದಿತಣ್ಣ ಮೇಲೆ ಮಂಟಪದಲ್ಲಿ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿಗನು ಕಾರಣ ಜೀವಸ್ಥಾನವು ಯಾವುದೇಳಣ್ಣ ಈ ದೇಹದೊಳಗೆ ಜೀವ ಸಾಕ್ಷಿಯಲ್ಲಿ ಇದನಣ್ಣ ಆ ಜೀವ ಶಿವರಿಬ್ಬರಿಗೂ ಸರ್ವ ಸಾಕ್ಷಿ ಒಬ್ಬ ನಣ್ಣ ಆ ಜೀವ ಶಿವರಿಬ್ಬರಿಗೂ ಸರ್ವ ಸಾಕ್ಷಿ ಒಬ್ಬ ನಣ್ಣ ಜೀವ ಸೇವಾರೈಕ್ಯವಾಗುವ ಸ್ಥಾನವೇ ಬಲು ಗೋಪ್ಯವಣ್ಣ ಸೂಪರ್ ಏನ್ ಹೇಳ್ತೋ ಆ ಜೀವನು ಶಿವನು ಒಂದೇ ಇಬ್ರು ಒಂದೇ ಅಂತ ಅವನಿಲ್ ಮೇಲೆ ನಾವಿಲ್ಲ ಶಿವನು ಜೀವನು ಎರಡು ಒಂದೇನೆ ಆದ್ರೆ ಆ ಶಿವಲ್ ಮೇಲೆ ನಾವಿರಲ್ಲ ವ್ಯಾನಪಾನ ವ್ಯಾನಪಾನ ಯಾದಾನ ಪ್ರಾಣ ಆಪಾನ ಸಾಮಾನ್ಯರಲ್ಲ ನಿನ್ನ ಒಳಗೆ ಈಗ ನೋಡಣ್ಣ ವ್ಯಾನ ಉದಾನ ಏನು ಪ್ರಾಣ ಆಪಾನ ಸಮಾನ ಏನೋ ಇದು ಇದು ಹೈ ಎಂಡ್ ಫಿಲಾಸಫಿ ಇದು ಚಿಕ್ಕ ಹಳ್ಳಿ ಭಾಷೆ ಅದು ಆಡು ಭಾಷೆಯಲ್ಲಿ ಹೇಳ್ತದೆ ಅದು
ಎಂತ ಜ್ಞಾನ. ಧ್ಯಾನ ದಾನ ಪ್ರಾಣ ಆಪಾನ ಸಾಮಾನ್ಯರಲ್ಲ ನಿನ್ನಲ್ಲಿಗರು ತಿಳಿಯೋ ನಮ್ಮೊಳಗಿದ್ದಾರೆ. ಪ್ರಾಣಕಾಂತನ ಪಟ್ಟಣದಲ್ಲಿ ಪ್ರಜ್ಞ ಇರುವ ಸ್ಥಾನವಲ್ಲಿ ನಾನು ನೀನೆಂಬೆಂತ ಭೇದವು ಏನು ಕಾರಣ ಬಂದಿತಣ್ಣ ಮೇಲೆ ಮಂಟಪದಲ್ಲಿ ನೋಡಣ್ಣ ಬಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿದನು ಕಾಣಣ್ಣ. ಇದೇನಿದು ಜ್ಯೋತಿ? ಆ ಜ್ಯೋತಿ ಒಳಗೆ ಭೇದ ಭಾವವ ಇಲ್ಲ ಹೇಳು. ಮುಂದೆ ಕೇಳ್ತೋ ಏನ್ ಹೇಳ್ತು ಅಂದ್ರೆ ಜೀವಸ್ಥ ಹೇಳಿ ಇನ್ನೊಂದ್ ತಡೆಗಳ ಜೀವಸ್ಥಾನವು ಯಾವುದೇಳಣ್ಣ ಈ ದೇಹ ತೊಳಗೆ ಜೀವ ಸಾಕ್ಷಿ ಎಲ್ಲಿ ಇದನಣ್ಣ ಅಜೀವ ಶಿವ ರೈಕ್ಯವಾಗುವ ಸ್ಥಾನವೇ ಬಲು ಗೋಪ್ಯವಣ್ಣ ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿದನು ಕಾಣಣ್ಣ ಜ್ಞಾನವಂತನಾಗಬೇಕಣ್ಣ ಕೇಳಣ್ಣ ಕೇಳೋ ಅಜ್ಞಾನವ ಕಂಠಿಸಬೇಕಣ್ಣ ಜ್ಞಾನವೆಂಬುವ ಕಟ್ಟಿಸ ತಿಳಿದು ಅಜ್ಞಾನವೆಂಬುವ ಕುರಿಯ ಕಡಿದು ಜ್ಞಾನವೆಂಬುವ ಖಡ್ಗ ಪಿಡಿದು ಅಜ್ಞಾನವೆಂಬುವ ಕುರಿಯ ಕಡಿದು ಜ್ಞಾನ ಗುರುವಿನ ಪಾದ ಬಿಡಿದು ತಾನು ಧನ್ಯನಾಗಬೇಕು ಜ್ಞಾನವಂತನಾಗಬೇಕಣ್ಣ. ಇದು ರಹಸ್ಯ ನೀವು ಹೇಳಲ್ಲ, ನಾನು ತುಂಬಾ ಚೆನ್ನಾಗಿದೆ, ನಿಮ್ಗೆ ಅರ್ಥ ಆಗುತ್ತೆ ಮುಂದೆ ಒಂದ್ ದಿವಸ. ಇದು ಜ್ಞಾನವೆಂಬ ಖಡ್ಗ ಪಿಡಿದು ಅಜ್ಞಾನವೆಂಬ ಕುರಿಯ ಕಡಿದು ಜ್ಞಾನ ಗುರುವಿನ ಪಾದ ಬಿಡಿದು ತಾನು ಧನ್ಯನಾಗಬೇಕು ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿದನು ಕಾಣಣ್ಣ. ವಾವ್. ಕರ್ಮ ಕಾಂಡವ ತೊಳೆಯಬೇ ಕಣ್ಣ ಹರಿಭಕ್ತನಾದರೆ ಗುರುವ ಸರಣೆ ಮಾಡಬೇ ಕಣ್ಣ ಗುರುವ ಸರಣೆ ಮಾಡಬೇಕು ಗುರುತು ತನ್ನೊಳಗರಿಯಬೇಕು ಆ ಗುರುವು ಸರಣೆ ಮಾಡಬೇಕು ಗುರುತು ತನ್ನೊಳಗರಿಯಬೇಕು ಅರಿವು ತೋರಿದ ಗುರು ಮುಕುಂದನ ಮರ್ಯಾದಿರುವ ಪರ್ಮಾವಣ್ಣ ಮೇಲೆ ಮಂಟಪದಲ್ಲಿ ನೋಡಣ್ಣ ಆಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿದನು ಕಾಣಣ್ಣ. ಜೈ ಗುರು ಸದ್ಗುರು ಜೈ ಗುರು ಮಂಗಳಮ ಸ್ವಾರ್ವತಾಪಚಾರರ ಮಹಾರಿ. ಇದು ನಿಮ್ಗೆ ಇದೊಂದು ವಿಚಾರ ಹೇಳಬೇಕು. ಈ ಪದ ಇದೆಯಲ್ಲ, ಕನಕದಾಸರಿಗಿಂತ ಮುನ್ನ ಪುರಂದರದಾಸರಿಗಿಂತ ಆದಿ, ಸುಮಾರು 3500 ವರ್ಷಕ್ಕೂ ಹಿಂದಿನ ಕನ್ನಡದ ಪದ ಇದು. ಆ ಪದದಲ್ಲಿ ಗೂಢಾರ್ಥ ಎಷ್ಟಿದೆ, ಎಷ್ಟು ಚೆನ್ನಾಗಿದೆ ಇದು. ಇದು ನೋಡಿ, ಇನ್ನೂ ಸಿದ್ದರ ಬೆಟ್ಟದಲ್ಲಿ ಹರಿದು ಬರ್ತಾ ಇದೆ ಈ ಹಾಡುಗಳ ಸೋಪಾನ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್. ಏನ್ ಮಾಡೋದು ಇವಾಗ, ನಾವು ಲೇಟ್ ಆಗ್ಬಿಡುತ್ತಾ? ಇನ್ನೊಂದು ಇನ್ನೊಂದು ತುಂಬಾ ತುಂಬಾ ಆಳವಾದ ಗೀತೆ ಒಂದು ಹೇಳಪ್ಪಿ, ಇನ್ನು ಯಾರಿಗೂ ಅರ್ಥನೇ ಆಗಬಾರ್ದಂತ ಗೀತೆ. ಎಲ್ಲರಂಥವರಲ್ಲ ಯನ ಗುರು ಬಲ್ಲಿದನೆ ಪ್ರಭುವೆ, ಎಲ್ಲರಂಥವರಲ್ಲ ಯನ ಗುರು ಎಲ್ಲರಂಥವರಲ್ಲ ಕೇಳಮ್ಮ ಎಲ್ಲವನ್ನು ತನ್ನೊಳಗೆ ತುಂಬಿದ ಎಲ್ಲಿ ಹೋಗದಂತೆ ಮಾಡಿಟ್ಟ ಜನ್ಮವನೇ ಸುಟ್ಟ ಕಾಲು ಮುರಿದು ಬಿಟ್ಟ ಜನ್ಮವನೇ ಸುಟ್ಟ ಎಲ್ಲರಂಥವರಲ್ಲ ಯನ ಗುರು ನೋಡೋ ಪ್ರಣವ ಸ್ವರೂಪ ನೀನೆಂದ ನೋಡೋ ಪ್ರಣವ ಸ್ವರೂಪ ನೀನೆಂದ ತಾನೈದು ಹಿಗದಿ ಕೂಡಿ ದೊರೆಗಳು ಹಿಗದಿ ನೋಡೆಂದ ನೋಡಿ ಎಂದದಿ ಶಕ್ತಿ ನೋಡಿ ಎಂದದಿ ಸೃಷ್ಟಿಗಳು ಬಹು ಪಾಸಭವದಿಂದ ಬಹು ರೂಪಿನಿಂದ ಉಡಿ ಅಂಶವ ಎರಿ ಸೂತ್ರವ ನೋಡು ಆ ಪರಂ ಜ್ಯೋತಿ ಎಂದು ಕೂಡಿ ಸುಖಿ ಸೆಂದ ಎರಡಿಲ್ಲ ತಿಂದ ಎಲ್ಲರಂಥವರಲ್ಲ ಯನ ಗುರುವ ಅಲ್ಲಿದನೆ ಪ್ರಭುವೆ ಎಲ್ಲರಂಥವರಲ್ಲ ಯನ ಗುರುವು ಆದಿ ಅಂತ್ಯಗಳನ್ನೇ ಬೋಧಿಸಿದ ಆದಿ ಅಂತ್ಯಗಳನ್ನೇ ಬೋಧಿಸಿದ ಅಧ್ಯಕ್ಷರಾಗಿ ತನ್ನ ತಾನೇ ತಿಳಿದ ಮೇಲೆ ಭಿನ್ನ ಭಾವಗಳಿನ್ನು ಇಲ್ಲೆಂದ ಮದುವೆ ದೋಷವು ಹರಿದು ಹೋಯ್ತೆಂದ ಅದು ನರಿಯ ನಿನ್ನೊಳು ಅದು ಕಾರಣವಾಯ್ತು ತಿಳಿಯೆಂದ ಬರಿಯ ಭ್ರಮಣಿಗೆ ಬರಿಯ ಭ್ರಮಣಿಗೆ ಭ್ರಮಸಿ ನೀನು ಕೇಳಬೇಡೆಂದ ಅದು ನೀನೆ ಎಂದ ಎಲ್ಲರಂಥವರಲ್ಲ ಯನ ಗುರುಭೋ
ಅಲ್ಲಿದನೆ ಪ್ರಭುವೇ ಎಲ್ಲರಂತವರಲ್ಲ ಎನ ಗುರುಭೋ ಕಾರಣದವರ ಗುರುವೆ ಬೇಕೆಂದ ಕಾರಣದವರ ಗುರುವೆ ಬೇಕೆಂದ ಅವಲಿಕಿತವೆಂದ ಪಾರಮಾರ್ಥವ ತಿಳಿದು ನೋಡೆಂದ ಪಾರಮಾರ್ಥವ ತಿಳಿದು ನೋಡು ಪರಮೆ ಪದಗಳು ಸೇರಿ ನೋಡೆಂದ ಘನ ಪದವಿ ಎಂದ ಎಲ್ಲರಂತವರಲ್ಲ ಎನ ಗುರುವೋ ಅಲ್ಲಿದನೆ ಪ್ರಭುವೆ ಎಲ್ಲರಂತವರಲ್ಲ ಎನ ಗುರುವೋ ಎಂಟು ಮದಗಳ ಸ್ವಂಟ ಮುರಿ ಎಂದ ಎಂಟು ಮದಗಳ ಸ್ವಂಟ ಮುರಿ ಎಂದ ಒಣ ಭಂಟು ಮಾತಿನ ಗಂಟು ಕಳ್ಳರ ತಂಟೆ ಬೇಡೆಂದ ಕ್ಷಾರಗಳ ಪಡುತ್ತ ಕುಂಟ ರೈಲ್ವರ ಕ್ಷರೆಯಲ್ಲಿಡುತ್ತ ಇನ್ನು ಕಪ್ಪು ಕಳೆದು ಎಳೆಯಿಂದ ಗುರು ಜ್ಞಾನವಿರಲೆಂದ ಎಲ್ಲರಂತವರಲ್ಲ ಎನ ಗುರುವೋ ಅಲ್ಲಿದನೆ ಪ್ರಭುವೇ ಎಲ್ಲರಂತವರಲ್ಲ ಎನ ಗುರುವೋ ನಿನ್ನಂಟು ಕೊಂಡರೆ ಗಂಟು ಕತ್ತೋರ್ಸೆಂದು ತಿಳಿಯೆಂದ ನಿನ್ನಂಟು ಕೊಂಡರೆ ಗಂಟು ಕತ್ತೋರ್ಸೆಂದು ತಿಳಿಯೆಂದ ರೇಣುಕವೇ ಪ್ರಭುವೇ ಎಲ್ಲರಂತವರಲ್ಲ ಎನ ಗುರುಗೋ ಎಲ್ಲರಂತವರಲ್ಲ ಎನ ಗುರುವ ಅಲ್ಲಿದನೇ ಪ್ರಭುವೇ ಎಲ್ಲರಂತವರಲ್ಲ ಎನ ಗುರುವ ಎಲ್ಲರಂತವರಲ್ಲ ಕೇಳಮ್ಮ ಎಲ್ಲವನು ತನ್ನೊಳಗೆ ತುಂಬಿದ ಇಲ್ಲಿ ಹೋಗಾದಂತೆ ಮಾಡಿದ್ದ ಜನ್ಮವನೇ ಸುಟ್ಟ ಜೈಗುರು ಸದ್ಗುರು ಜೈಗುರು ಜೈ ಅರಗುರು ಮಂಗಳಮ ಸ್ವಾರ್ವತಿ ಪತೇ ರರಮಾದಿ ನವಕೋಟಿ ರಸ ಸಿದ್ಧರುಡರ ಪಾದಾರವಿಂದ ಗೋವಿಂದ ಯಾವುದು ಮೊದಲು ಯಾವುದು ನಂತರವೂ ಗೊತ್ತಾಗ್ತಿಲ್ಲ. ಶಿಶುನಾಳ ಶರೀಫರು ಇದೇ ಹಾಡನ್ನು ಬರೀತಾರೆ, ಎಲ್ಲರಂತವನಲ್ಲ ನನ್ನ ಗಂಡ ಅಂತ ಗುರು ಗೋವಿಂದರಿಗೆ ಬರೀತಾರೆ ನಮ್ಮ ಗುರುಗಳಿಗೆ. ಎಲ್ಲೂ ಹೋಗದ ಹಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂತವನಲ್ಲ ನನ್ನ ಗಂಡ ಅಂತ ಬರೀತಾರೆ. ಅದು ಅದು ಇಲ್ಲಿ ಉತ್ತರ ಕರ್ನಾಟಕದ ಭಾಷೆಗೆ ಬಿಡಿಸ್ತಾರೆ. ಆಗ ಟೇಪ್ ರೆಕಾರ್ಡರ್ಸ್ ಇರ್ಲಿಲ್ಲ, ಏನು ಒಂದು ರೆಕಾರ್ಡಿಂಗ್ ಇರ್ಲಿಲ್ಲ, ಯೂಟ್ಯೂಬ್ ಇರ್ಲಿಲ್ಲ. ನೋಡಿ ಊರಿಂದ ಊರಿಗೆ ಹಾಡುಗಳು ಹೇಗೆ ಹರಡಿದ್ವು ಅಂತ. ಸಮಯ ಈ ಕರ್ನಾಟಕ ಮಹಾರಾಷ್ಟ್ರ ನಮ್ಮಪ್ಪ ಎಲ್ಲ ತಿಳಿಸ್ಬಿಟ್ಟೆ ಎಲ್ಲ. ಆದ್ರೆ ಭಾರತ ಕುರ್ತಾಸಿ ಅಂತೇಳಿ ಯಾಕೆ ಇಲ್ಲೋದ್ರ ಕೈ ಬಾಯಿ ಕಚ್ಚೆ ಮೂರು ಬದಲೇ ಇರ್ಬೇಕು. ಅದಿದ್ಬಿಟ್ರೆ ಯಾವ ದೇಶವಾದ್ರೂ ನಮ್ಮನ್ನು ಏನು ಯಾವುದೇ ಮಾಡಕ್ಕೆ ಆ ಗುರುವಿನ ದಯ ಒಂದು ಚೆನ್ನಾಗಿರ್ಬೇಕು ನಮ್ಮಲ್ಲಿ ಇದ್ರೆ, ಆ ಕರುಣೆ ಒಂದಿದ್ರೆ ಇಲ್ಲಿಗೋದ್ರೆ ತಾಕೋದ್ರೆ. ತುಂಬ ಹೆಸರು ವೆಂಕಟರಮಣಪ್ಪ. ವೆಂಕಟರಮಣಪ್ಪ, ಓಕೆ, ತುಂಬಾ ಸಂತೋಷ ಆಯ್ತು. ನಾವು ಬೆಟ್ಟ ಹತ್ತಿ.